ಸರ್ಕಾರದ ಸಕಾಲಿಕ ಕ್ರಮಗಳಿಂದಾಗಿ ಕೋಲಾರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತ ಚೇತರಿಕೆ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದ್ದು ಸಾವಿನ ಪ್ರಮಾಣ ತೀವ್ರವಾಗಿ ಇಳಿಮುಖವಾಗಿದೆ. ಇದರಿಂದಾಗಿ ಜನಸಾಮಾನ್ಯರಲ್ಲಿ ಹೊಸ ಭರವಸೆ ಮೂಡಿದ್ದು ಸೋಂಕಿನಿಂದ ಚೇತರಿಸಿಕೊಂಡ ವ್ಯಕ್ತಿಗಳ ಅನುಭವ ಜನತೆಗೆ ಸ್ಫೂರ್ತಿಯಾಗಿದೆ. ಸರ್ಕಾರಿ ಆಸ್ಪತ್ರೆ ಮತ್ತು ಕೋವಿಡ್ 19 ದೃಢಪಟ್ಟ ವಾರ್ಡ್ಗಳಲ್ಲಿ ಸೋಂಕು ತಡೆಗಟ್ಟುವ ಕ್ರಮಗಳನ್ನು ಅನುಸರಿಸಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಪಂಚಾಯತ್ ಉದ್ಯೋಗಿ ಹೇಮಾರೆಡ್ಡಿ. ಸೋಂಕಿನಿಂದ ಚೇತರಿಸಿಕೊಂಡು ಎಂದಿನಂತೆ ಕೆಲಸಕ್ಕೆ ಹಾಜರಾಗುತ್ತಿದ್ದೇನೆ. ಸೋಂಕಿತರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮವಾದ ಚಿಕಿತ್ಸೆ ದೊರೆಯುತ್ತಿದೆ. ಜನತೆ ಸೋಂಕು ಕುರಿತು ಭಯಪಡದೆ ಸರ್ಕಾರದ ನಿಯಮಗಳನ್ನು ಅನುಸರಿಸಬೇಕು ಎಂದು ತಿಳಿಸಿದರು. ವಕೀಲ ಲಕ್ಷ್ಮೀ ನಾರಾಯಣ್, ನನಗೆ ನೆಗಡಿ ಬರುತ್ತೆ, ಹಾಗಾಗಿ ನಾನು ನೆಗಡಿಗೆ ಗುರಿಯಾದೆ. ನಾನು ಸಾಮಾನ್ಯಕ್ಕೆ ಇದಕ್ಕೇನು ವಿಶೇಷವಾದ ಚಿಕಿತ್ಸೆ ಏನು ತಗೊಳ್ತಿರ್ಲಿಲ್ಲ, ಯಾಕೆಂದ್ರೆ ಪ್ರತಿ ವರ್ಷಕ್ಕೊಂದು ಸಾರಿ ಇದು ಬಂದು ಹೋಗೋದು. ಆದ್ರೆ ಈ ಸಾರಿ ಬಂದ ನೆಗಡಿ ಆ ರೀತಿ ಇರಲಿಲ್ಲ. ಇದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿಸಿದ್ದು, ಅದರಲ್ಲೇ ನನಗೆ ಪಾಸಿಟಿವ್ ಅಂತ ಬಂತು. ಈಗಲೂ ಸಹ ನಾನು ವಕೀಲನಾಗಿ ವೃತ್ತಿನಲ್ಲಿರೋದ್ರಿಂದ. ವಕೀಲ ಲಕ್ಷ್ಮೀನಾರಾಯಣ್, ಸೂಕ್ತ ವೈದ್ಯಕೀಯ ಚಿಕಿತ್ಸೆಯಿಂದ ಸೋಂಕಿತರು ಗುಣಮುಖರಾಗುತ್ತಿದ್ದಾರೆ. ಕಡ್ಡಾಯವಾಗಿ ಮುಖಗವಸು ಧರಿಸಿ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಸಲಹೆಗಳನ್ನು ಪಡೀತಾ ಇರ್ತಾರೆ. ಆದರೆ ನನಗೆ COVID-19 ಪಾಸಿಟಿವ್ ಅಂತ ಗೊತ್ತಾದ ದಿನದಿಂದ ಮೂರು ದಿನಗಳ ಕಾಲ ನನ್ನ ಮನಸ್ಥಿತಿ ಬಹಳ ಕೆಟ್ಟದ್ದಾಗಿತ್ತು. ಸೂಕ್ತವಾದ ಚಿಕಿತ್ಸೆನ ಸೂಕ್ತ ಸಮಯದಲ್ಲಿ ನಾವು ಪಡೆದ್ರೆ ಕೋವಿಡ್ ನಮ್ಮನ್ನು ಏನು ಮಾಡೋದಿಲ್ಲ. ಮಾನಸಿಕ ಆರೋಗ್ಯ ಅಧಿಕಾರಿ ಡಾಕ್ಟರ್ ಪಾವನ, ಚಳಿಗಾಲದಲ್ಲಿ ಜನರು ಸೋಂಕಿನ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು. ಸೋಂಕಿತರು ಮಾನಸಿಕ ಸ್ಥೈರ್ಯ ಕಳೆದುಕೊಳ್ಳದೆ ಚಿಕಿತ್ಸೆಗೆ ಧನಾತ್ಮಕವಾಗಿ ಸ್ಪಂದಿಸಬೇಕು ಎಂದರು. ಏನಾಗುತ್ತೆ, ಇದು ಒಂಥರ ಡಿಪ್ರೆಸಿಂಗ್ ಸಿಚುವೇಶನ್ ಇರ್ಬೋದು. ಒಂಥರ ಯಾರು ನನ್ನ ಜೊತೆನಲ್ಲಿಲ್ಲ, ನನ್ನ ಸಪೋರ್ಟಿಂಗ್ ಇಲ್ಲ ಅನ್ನುವಂತ ಒಂದು ಮನೋಭಾವನೆ ಹುಟ್ಟೋದು. ಒತ್ತಡ ಪರಿಸ್ಥಿತಿನಲ್ಲಿ ಇದ್ದಾಗ ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳುವಂತದ್ದು ಅವಶ್ಯಕತೆ ಇದೆ. ಮತ್ತೆ ರಿಕವರಿ ರೇಟ್ಸ್. ವೈದ್ಯಾಧಿಕಾರಿ ರಮೇಶ್, ಜಿಲ್ಲೆಯಲ್ಲಿ ಎಲ್ಲರಿಗೂ ಸೂಕ್ತವಾದ ಚಿಕಿತ್ಸೆ ದೊರೆಯುತ್ತಿದೆ. ಜನರು ಹೆಚ್ಚಿನ ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸಿ ಕೋವಿಡ್ 19 ತಡೆಗಟ್ಟಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಆದ್ರಿಂದ ಜನಗಳು ಈ ಚಳಿಗಾಲ ಬಂದಾಗ ವೈರಸ್ ದ್ವಿಗುಣಗೊಳ್ತದೆ, ಮತ್ತೆ ಈ ವೈರಸ್ ವಿಚಿತ್ರ ಏನು ಅಂದ್ರೆ ಅದು ರೂಪಾಂತರಗೊಳ್ತಾ ಇರ್ತದೆ. ಇವತ್ತಿಂದ ಇರೋದು ನಾಳೆ ಇರೋದಿಲ್ಲ, ಅದು ಮತ್ತೆ ಅದೇ ವೈರಸ್ ನಮ್ಗೆ ಅಟ್ಯಾಕ್ ಆಗ್ಬೋದು. ಫಸ್ಟ್ ಟೈಮ್ ಬಂದಿರೋರಿಗೆ ಮತ್ತೆ ಸೆಕೆಂಡ್ ಟೈಮ್ ಅಟ್ಯಾಕ್ ಆಯಿತು ಅಂತಂದ್ರೆ ಅವ್ರಿಗೆ ಬಹಳ ರೋಗದ ಲಕ್ಷಣಗಳು.